ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು GPSTR ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವ ಭಾರತ ಸಂವಿಧಾನದ ಬಹುಮುಖ್ಯ 35 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಲೋಕಸಭಾ ಸ್ಪೀಕರ್ ಆಗಲು ಇರಬೇಕಾದಂಥ ಕನಿಷ್ಠ ವಯೋಮಿತಿ ಎಷ್ಟು? ಲೋಕಸಭಾ ಸ್ಪೀಕರ್ ಆಗಲಿಕ್ಕೆ ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷಗಳು. ಕಾರಣ, ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ವಯೋಮಿತಿ ಏನಿದೆ 25 ವರ್ಷಗಳು, ಅದು ಲೋಕಸಭಾ ಸ್ಪೀಕರ್ಗೂ ಕೂಡ ಅನ್ವಯವಾಗುತ್ತೆ. ಕಾರಣ, ಲೋಕಸಭಾ ಸದಸ್ಯರಲ್ಲೇ ಒಬ್ಬನನ್ನು ಲೋಕಸಭಾ ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅವರಿಗಿರಬೇಕಾದಂಥ ಕನಿಷ್ಠ ವಯೋಮಿತಿ 25 ವರ್ಷಗಳು. ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 81ನೆಯ ವಿಧಿ ಏನಿದೆ ಲೋಕಸಭಾ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ತಿಳಿಸುತ್ತದೆ. ಲೋಕಸಭಾ ಸದಸ್ಯರು ನೇರವಾಗಿ ಮತದಾರರಿಂದ ಆಯ್ಕೆಯಾಗ್ತಾರೆ. ಇವರ ವಯೋಮಿತಿ ಕನಿಷ್ಠ 25 ವರ್ಷಗಳಾಗಿರುತ್ತೆ. ಇವರ ಒಂದು ಮಾಸಿಕ ವೇತನ 1 ಲಕ್ಷ ರೂಪಾಯಿಗಳಾಗಿರುತ್ತೆ. ಸಂವಿಧಾನದ 155ನೇ ವಿಧಿಯು ಈ ಕೆಳಗಿನ ಯಾರ ನೇಮಕದ ಬಗ್ಗೆ ವಿವರಿಸುತ್ತೆ? ರಾಜ್ಯಪಾಲರು, ರಾಷ್ಟ್ರಪತಿ, ಉಪಸಭಾಪತಿ, ರಾಜ್ಯಸಭಾ ಸದಸ್ಯರು. ಸಂವಿಧಾನದ 155ನೆಯ ವಿಧಿ ರಾಜ್ಯಪಾಲರ ನೇಮಕದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ರಾಜ್ಯಪಾಲರನ್ನ ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರುತ್ತಾರೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಇದರಲ್ಲಿ ಯಾವುದು ಸಾಂವಿಧಾನಿಕವಾದ ಸಂಸ್ಥೆಯಾಗಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. 4 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಂವಿಧಾನಿಕ ಸಂಸ್ಥೆ ಕೇಂದ್ರ ಚುನಾವಣಾ ಆಯೋಗವಾಗಿದೆ. ಇನ್ನುಳಿದಂಥ ನೀತಿ ಆಯೋಗ, ಲೋಕಾಯುಕ್ತ, ಕೇಂದ್ರ ಮಾಹಿತಿ ಆಯೋಗ ಇವೇನಿದ್ದಾವೆ, ಇವು ಸಾಂವಿಧಾನಿಕವಲ್ಲದ ಸಂಸ್ಥೆಗಳಾಗಿದ್ದಾವೆ. ಸಂವಿಧಾನದ 12ನೇ ಅನುಸೂಚಿ ಈ ಕೆಳಗಿನ ಯಾವುದನ್ನು ವಿವರಿಸುತ್ತೆ? 12th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ, 22 ಅಧಿಕೃತ ಭಾಷೆಗಳು, ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ, ಮುನ್ಸಿಪಾಲಿಟಿ, ಇವುಗಳಲ್ಲಿ ಸಂವಿಧಾನದ 12ನೇ ಅನುಸೂಚಿ ಏನಿದೆ ಮುನ್ಸಿಪಾಲಿಟಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಆಪರೇಷನ್ ವಿಜಯ್ ಈ ಕೆಳಗಿನ ಯಾವ ರಾಜ್ಯದ ವಿಮೋಚನೆಗಾಗಿ ನಡೆದ ಕಾರ್ಯಾಚರಣೆಯಾಗಿದೆ? ಗೋವಾ ರಾಜ್ಯದ ವಿಮೋಚನೆಗಾಗಿ ನಡೆದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ್ ಆಗಿದೆ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಂತಹ ವಿದೇಶಿಯರಲ್ಲಿ ಪೋರ್ಚುಗೀಸರು ಕೂಡ ಬಂದು ಪೋರ್ಚುಗೀಸರ ವಸಾಹತು ಕೇಂದ್ರಗಳಲ್ಲಿ ಗೋವಾ, ಡಿಯು, ಡಾಮನ್ ಪ್ರಮುಖವಾಗಿದ್ದವು. ಇವುಗಳನ್ನು ವಿಮೋಚನೆಗೊಳಿಸಲಿಕ್ಕಾಗಿ 1961ರಲ್ಲಿ ನಡೆದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ್ ಎಂಬುದಾಗಿತ್ತು. ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆ ಯಾವುದು? ಈ ಕೆಳಗಿನ ಕಾಯ್ದೆಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಏನಿದೆ, ಇದು ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆಯಾಗಿದೆ. ಕಂಪನಿ ಕಾಯ್ದೆ ಅಂತ ಕರೀತೀವಿ. ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆಯಾಗಿತ್ತು. ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ಶಿಫಾರಸನ್ನು ಮಾಡಿದಂತಹ ಕಾಯ್ದೆ ಯಾವುದು? 1813ರ ಚಾರ್ಟರ್ ಕಾಯ್ದೆ ಅನ್ವಯ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವ ನಿರ್ದೇಶನವನ್ನು ಈ ಒಂದು ಕಾಯ್ದೆ ನೀಡುತ್ತೆ. ಈ ಮೂಲಕವಾಗಿ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನವನ್ನು ನೀಡಿತು. ಇನ್ನು ಕ್ರೈಸ್ತ ಮತ ಪ್ರಚಾರಕರೇನಿದ್ದರು ಅವರು ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಕಾರಣವಾಗಿದ್ದು ಭಾರತದಲ್ಲಿ ಈ ಚಾರ್ಟರ್ ಕಾಯ್ದೆಯಿಂದ. 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. 1833ರಲ್ಲಿ ಜಾರಿಗೆ ಬಂದಂತಹ ಚಾರ್ಟರ್ ಕಾಯ್ದೆ ಏನಿದೆ ಅಲ್ಲಿಯವರೆಗೂ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯಾಗಿದ್ದಂತಹ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣವನ್ನು ಮಾಡಲಾಯಿತು. ಅದರಂತೆ ಮೊಟ್ಟ ಮೊದಲ ಬಾರಿಗೆ ಭಾರತದ ಇಡೀ ನಿಯಂತ್ರಣವು ಗವರ್ನರ್ ಜನರಲ್ನ ಅಧೀನಕ್ಕೆ ಬರುತ್ತೆ. ಅದರಂತೆ ನೇಮಕವಾದಂತಹ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಮೊದಲ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? 1858. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರಂಭದ ಕಾಯ್ದೆಗಳನ್ನು
ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಆ ಕಾಯ್ದೆಗಳನ್ನು ಕಂಪನಿಯ ಕಾಯ್ದೆಗಳು ಅಂತ ಕರೀತಾರೆ. ಇನ್ನು 1857 ದಂಗೆಯ ನಂತರ ನೇರವಾಗಿ ಬ್ರಿಟನ್ ಸರ್ಕಾರ ಏನಿದೆ, ರಾಣಿಯ ಆಡಳಿತದಂಥ ಬ್ರಿಟನ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಸೊ ಅವು ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಕಾಯ್ದೆ 1858 ಘೋಷಣೆ ಅಥವಾ ಕಾಯ್ದೆಯಾಗಿದೆ. 1919 ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927 ನೇಮಕ ಮಾಡಿದಂಥ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919 ಜಾರಿಗೆ ತಂದಂಥ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನು ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ. ಕ್ರಿಪ್ಸ್ ಆಯೋಗ ಆಗಮಿಸಿದಂತಹ ವರ್ಷ ಯಾವುದು? 1942 ಭಾರತಕ್ಕೆ ಕ್ರಿಪ್ಸ್ ಆಯೋಗವು ಆಗಮಿಸಿತ್ತು. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದಂತಹ ಏಕೈಕ ಮಹಿಳೆಯ, ಇದಕ್ಕೆ ಸರಿ ಉತ್ತರ ರಸುಲ್ಲಾ ಬೇಗಂ ಎಂಬಂಥವರು ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದ ಏಕೈಕ ಮಹಿಳೆಯಾಗಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ, ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಜಿ ವಿ ಮಾಳವಂಕರ್ ರವರು. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಭಾರತ ಸಂವಿಧಾನ ರಚನೆಯಲ್ಲಿ ಒಟ್ಟು ಎಷ್ಟು ಸಮಿತಿಗಳಿದ್ದವು? ನಮಗೆಲ್ಲ ತಿಳಿದಿರುವಂತೆ ಸಂವಿಧಾನ ರಚನಾ ಸಭೆಗಳು ನಡೀತವೆ. ಅದರಂತೆ ಸಂವಿಧಾನವನ್ನು ರಚನೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಒಟ್ಟು ಸಮಿತಿಗಳ ಸಂಖ್ಯೆ 22 22 ಸಮಿತಿಗಳನ್ನು, ಅದರಲ್ಲಿ 10 ಪ್ರಮುಖ ಸಮಿತಿಗಳು ಮತ್ತು 12 ಉಪ ಸಮಿತಿಗಳನ್ನು ರಚನೆ ಮಾಡುವುದರ ಮೂಲಕ ಸಂವಿಧಾನ ರಚನಾ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಯಿತು. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿರಲಿಲ್ಲ? ಸೊ ಇಲ್ಲಿ ಕರಡು ರಚನಾ ಸಮಿತಿಯ ಸದಸ್ಯರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಧ್ಯಕ್ಷರು ನಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಹಾಗಾದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್, ಸೈಯದ್ ಮಹಮ್ಮದ್ ಸಾದುಲ್ಲಾ, ಸರ್ದಾರ್ ವಲ್ಲಭಾಯ್ ಪಟೇಲ್, ಇವರುಗಳಲ್ಲಿ ಯಾರು ಕರಡು ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅನ್ನೋದಕ್ಕೆ ಸರಿ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಇರಲಿಲ್ಲ. ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಜವಾಹರ್ಲಾಲ್ ನೆಹರು ರವರು. ಭಾರತ ಸಂವಿಧಾನ ರಚನಾ ಸಮಿತಿಯ ಪ್ರಮುಖ ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. ಅದರಲ್ಲಿ ರಾಜ್ಯಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ಜವಾಹರ್ಲಾಲ್ ನೆಹರು ರವರು ಆಯ್ಕೆಯಾಗ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲರು ಸಂವಿಧಾನ ರಚನಾ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಥವಾ ಮುಖ್ಯಸ್ಥರಾಗಿದ್ದರು? ಸದನ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಕೇಂದ್ರ ಸಂವಿಧಾನ ಸಮಿತಿ, ರಾಜ್ಯಗಳ ಸಮಿತಿ, ಇವುಗಳಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಏನಿತ್ತು ಇದರ ಮುಖ್ಯಸ್ಥರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಕರ್ತವ್ಯವನ್ನು ನಿರ್ವಹಿಸಿದ್ದರು. ಇದಲ್ಲದೇ ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ವರ್ಗದವರ ಸಮಿತಿಯ ಮುಖ್ಯಸ್ಥರು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿದ್ದರು. ಭಾರತ ಸಂವಿಧಾನವನ್ನು ಅಂಗೀಕರಿಸಲಾದ ವರ್ಷ, ಒಪ್ಪಿಕೊಂಡಿತ್ತು? ಇದಕ್ಕೆ ಸರಿ ಉತ್ತರ ನವೆಂಬರ್ 26 1949 ಭಾರತ ಸಂವಿಧಾನ ಅಂಗೀಕಾರವಾಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26 1950 ಜಾರಿಗೆ ಬಂದಿತ್ತು. ಸಂವಿಧಾನ ರಚನೆಗೆ ತೆಗೆದುಕೊಳ್ಳಲಾದ ಅವಧಿ ಎಷ್ಟು, ಅಂದರೆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಹಿಡಿದಂತಹ ಅವಧಿ ಎಷ್ಟು? ಇದಕ್ಕೆ ಸರಿ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳು ಪರಿಪೂರ್ಣವಾಗಿ ಸಂವಿಧಾನ ರಚನೆ ಆಗಲಿಕ್ಕೆ ಕಾಲಾವಧಿ ಪಡೆಯಿತು. ಈ ಒಂದು ಪ್ರಶ್ನೆ ಸಮೇತ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರೋದ್ರಿಂದ ಸ್ವಲ್ಪ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ಭಾಗಗಳು, ವಿಧಿಗಳು ಮತ್ತು ಅನುಸೂಚಿಗಳು ಎಷ್ಟು? ಅಂದರೆ ಆರಂಭದಲ್ಲಿ ಸಂವಿಧಾನ ರಚನೆಯಾದಾಗ ಇದ್ದಂತಹ ಭಾಗಗಳು ಮತ್ತು ವಿಧಿಗಳು ಅನುಸೂಚಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ ಆಯ್ಕೆ 1 22 ಭಾಗಗಳು, ಹಾಗೆಯೇ 395 ವಿಧಿಗಳು,
8 ಅನುಸೂಚಿಗಳನ್ನು ಆರಂಭದ ಸಂವಿಧಾನ ಒಳಗೊಂಡಿತ್ತು. ಜನವರಿ 26, 1950 ಜಾರಿಗೆ ಬಂದ ಭಾರತ ಸಂವಿಧಾನ ಈ ಕೆಳಗಿನ ಯಾವ ರಾಜ್ಯಕ್ಕೆ ಮಾತ್ರ ಅನ್ವಯವಾಗಿರಲಿಲ್ಲ? ಇದಕ್ಕೆ ಸರಿ ಉತ್ತರ ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು, ವಿಶೇಷ ರಾಜ್ಯದ ಸ್ಥಾನಮಾನ ಇತ್ತು, ಆ ಕಾರಣಕ್ಕೆ ಭಾರತ ಸಂವಿಧಾನ ಅಲ್ಲಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಆದರೆ ಈಗ ಅದು ಭಾರತ ಸಂವಿಧಾನದ ಅಡಿಯಲ್ಲೇ ಬಂದು ವಿಶೇಷ ರಾಜ್ಯದ ಸ್ಥಾನಮಾನವನ್ನು ಕಳೆದುಕೊಂಡಿದೆ. 1950 ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ತಮಗೆಲ್ಲ ತಿಳಿದಿರುವಂತೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಮುಖ್ಯಸ್ಥರನ್ನು ಅತಿಥಿಗಳಾಗಿ ಕರೆಯುವಂಥ ಸಂಪ್ರದಾಯ ಭಾರತದಲ್ಲಿ ಇದೆ. ಅದರಂತೆ ಮೊದಲ ಬಾರಿಗೆ ಸಂವಿಧಾನ ಜಾರಿಗೆ ಬಂದು ಆ ವರ್ಷದ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು? ಇದಕ್ಕೆ ಸರಿ ಉತ್ತರ ಇಂಡೋನೇಷ್ಯಾದ ಅಧ್ಯಕ್ಷರು ಆಗ ಮೊದಲ ಬಾರಿಗೆ ಭಾರತಕ್ಕೆ ಬಂದಿರ್ತಾರೆ. ಆ ಅಧ್ಯಕ್ಷರ ಹೆಸರು ಸುಕಾರ್ನೋ ಎನ್ನುವಂಥವರಾಗಿದ್ದರು. ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ಇದಕ್ಕೆ ಸರಿ ಉತ್ತರ ಜುಲೈ 22, 1947 ನಮ್ಮ ದೇಶದ ತ್ರಿವರ್ಣ ಧ್ವಜ ಏನಿದೆ ಅದನ್ನು ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಇದನ್ನು ಕೆಲವೊಮ್ಮೆ ಕೇಳಿದ್ದಾರೆ ಪ್ರಶ್ನೆ. ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದಂಥವರು ಪಿಂಗಾಳಿ ವೆಂಕಯ್ಯನವರು. ಭಾರತದ ರಾಷ್ಟ್ರಧ್ವಜವನ್ನು ತಯಾರಿಸುವ ಪ್ರಸಿದ್ಧವಾದ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಎಲ್ಲಿದೆ? ಕರ್ನಾಟಕದ ವಿಶೇಷ ಸ್ಥಳ ಇದು. ಸರಿಯಾದಂಥ ಉತ್ತರ ಗರಗ. ಧಾರವಾಡ ಜಿಲ್ಲೆಯಲ್ಲಿರುವಂತಹ ಹುಬ್ಬಳ್ಳಿ ಬಳಿಯ ಗರಗ ಎಂಬಲ್ಲಿ ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುವಂತಹ ಹಕ್ಕನ್ನು ಈ ಒಂದು ಖಾದಿ ಗ್ರಾಮೋದ್ಯೋಗ ಕೇಂದ್ರಕ್ಕೆ ನೀಡಲಾಗಿದೆ. ಭಾರತ ಸಂವಿಧಾನದಲ್ಲಿ 70% ವಿಧಿಗಳನ್ನು ಯಾವ ಕಾಯ್ದೆಯಿಂದ ಎರವಲು ಪಡೆಯಲಾಗಿದೆ? ಇದು ಕೂಡ ಬಹುಮುಖ್ಯವಾದ ಪ್ರಶ್ನೆ. ಭಾರತ ಸಂವಿಧಾನದ ಮೇಲೆ ಅತ್ಯಂತ ಪ್ರಭಾವ ಬೀರಿದಂಥ ಕಾಯ್ದೆ ಅಂತಲೂ ಕೇಳ್ತಾರೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರುವಂಥ ಅಂಶಗಳನ್ನೇ ಅಳವಡಿಸಿಕೊಳ್ಳಲಾಗಿದೆ. ಅದು 1935 ಜಾರಿಗೆ ಬಂದ ಭಾರತ ಸರ್ಕಾರದ ಕಾಯ್ದೆಯಲ್ಲಿನ ಅಂಶಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಭಾರತದ ರಾಷ್ಟ್ರಲಾಂಛನದಲ್ಲಿ ಈ ಕೆಳಗಿನ ಯಾವ ಪ್ರಾಣಿ ಇಲ್ಲ? ಇದಕ್ಕೆ ಸರಿ ಉತ್ತರ ಹುಲಿ. ರಾಷ್ಟ್ರಲಾಂಛನ ಅಂತ ಹೇಳಿದ್ರೆ 4 ದಿಕ್ಕುಗಳಿಗೆ ಮುಖ ಮಾಡಿರುವಂತಹ ಸಿಂಹದ ಸ್ತಂಭ ಏನಿದೆ, ಅಶೋಕ ಸ್ತಂಭ, ಅದನ್ನು ನಾವು ರಾಷ್ಟ್ರಲಾಂಛನವಾಗಿ ಸ್ವೀಕರಿಸಿದ್ದೇವೆ. ಅದರಲ್ಲಿ ಆನೆ, ಗೂಳಿ, ಕುದುರೆ ಮತ್ತು ಸಿಂಹ ಇರುವಂಥದ್ದನ್ನು ಕಾಣ್ತೇವೆ. ಹುಲಿಯ ಚಿತ್ರ ಅದರಲ್ಲಿ ಇಲ್ಲ. ಸಂಸದೀಯ ಪದ್ಧತಿಗೆ ಸಂಬಂಧಿಸಿದ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸೊ ಈ ಪ್ರಶ್ನೆಗಳನ್ನು ಕೂಡ ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳಿ. ಯಾವ ದೇಶದ ಸಂವಿಧಾನದಿಂದ ಯಾವ ವಿಷಯವನ್ನು ನಾವು ಎರವಲಾಗಿ ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ? ಸೊ ಸಂಸದೀಯ ಪದ್ಧತಿ ಏನಿದೆ, ಇದನ್ನು ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ಮೂಲಭೂತ ಹಕ್ಕುಗಳನ್ನು ಈ ಕೆಳಗಿನ ಯಾವ ದೇಶದೊಂದಿಗೆ ಎರವಲು ಪಡೆಯಲಾಗಿದೆ? ಫಂಡಮೆಂಟಲ್ ರೈಟ್ಸ್ ಏನಿದ್ದಾವೆ ಅವುಗಳನ್ನು ನಾವು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ಅಲ್ಲದೇ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗ ಪರಾಮರ್ಶೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ನ್ಯಾಯಾಧೀಶರ ಮಹಾಭಿಯೋಗ, ಈ ಎಲ್ಲ ಅಂಶಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ.